ಮಂಗಳೂರಿನ ಶಿಕ್ಷಣ ಸಂಸ್ಥೆಯಲ್ಲಿನ ಧರ್ಮ ಸಂಘರ್ಷ ಪ್ರಕರಣ ಮುಂದುವರೆದಿದೆ. ಜೆರೆಸೋ ಶಾಲೆ ಶಿಕ್ಷಕಿ ವಿರುದ್ಧ ಸಮರ್. ಜೆರೆಸ ಶಾಲೆಗ ಶಿಕ್ಷಕಿ ವಿರುದ್ಧ ಪೋಷಕರು ದೂರನ್ನ ನೀಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಈಗ ಆಲ್ರೆಡಿ ಪ್ರಕರಣದ ತನಿಖೆ ನಡೀತಾ ಇದೆ, ಇದೀಗ ಇನ್ನೊಂದು ಕಡೆಯಲ್ಲಿ ಪೋಷಕರು ಮತ್ತೆ ಶಿಕ್ಷಕಿಯ ವಿರುದ್ಧ ದೂರನ್ನ ನೀಡಿದ್ದಾರೆ. ಬೆದರಿಕೆ ಕರೆ ಮಾಡಿಸ್ತಿದ್ದಾರೆ ಅಂತ ಶಿಕ್ಷಕಿಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಮಂಗಳೂರಿನ ಗರೋಡಿ ನಿವಾಸಿ ಕವಿತಾಗೆ ನಿರಂತರ ಬೆದರಿಕೆ ಬರ್ತಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಲಾಗಿದೆ. ಕಂಕನಾಡಿ ನಗರ ಪೊಲೀಸ್ ಠಾಣೆಯಲ್ಲಿ ಪೋಷಕಿ ಕವಿತಾ ದೂರನ್ನು ನೀಡಿದ್ದಾರೆ. ಜೆರೆಸ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂಥ ಕವಿತಾ ಅವರ ಪುತ್ರಿ ಸಿಸ್ಟರ್ ಪ್ರಭಾ ವಿರುದ್ಧ ಪ್ರತಿಭಟನೆಯಲ್ಲೂ ಭಾಗವಹಿಸಿದ್ರು ಈ ಕವಿತಾ. ಶಿಕ್ಷಕಿ ಆಡಿಯೋ ವೈರಲ್ ಮಾಡಿದ್ದು ಕವಿತಾ ಅಂತ ಹೇಳಿ ಬೆದರಿಕೆಯ ಆರೋಪವನ್ನ ಮಾಡಲಾಗ್ತಾ ಇದೆ. ಕವಿತಾ ಫ್ಯಾಮಿಲಿ ಫೋಟೋ ಜೊತೆಗೆ ಮೊಬೈಲ್ ನಂಬರ್ ಅನ್ನ ವೈರಲ್ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ, ಹಾಗಂತ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕತಾರ್, ದುಬೈ, ಸೌದಿ ಸೇರಿ ಹಲವು ಕಡೆಯಿಂದ ನಿರಂತರ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ. ಕಂಕನಾಡಿ ಪೊಲೀಸರಿಗೆ ದಾಖಲೆ ಸಮೇತ ದೂರನ್ನ ನೀಡಿದ್ದಾರೆ ಕವಿತಾ. ಇದು ಸದ್ಯಕ್ಕೆ ಇಲ್ಲಿ ನಿಲ್ಲುವಂತ ಲಕ್ಷಣ ಅಂತೂ ಕಾಣಿಸ್ತಿಲ್ಲ. ಒಂದಾದ್ಮೇಲೆ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಮೊದಲಿಗೆ ಸ್ಟ್ರೈಕ್ ಆಯಿತು, ಆಮೇಲೆ FIR ಆಯಿತು, ಆಮೇಲೆ FIR ಮಾಡಿದ್ ಯಾಕೆ ಅಂತ ಪ್ರತಿಭಟನೆ ಆಯಿತು, ಅದಾದ್ಮೇಲೆ ತನಿಖೆ ನಡೀತಾ ಇದೆ, ವಿಚಾರಣೆ ಮಾಡಲಾಗ್ತಾ ಇದೆ, ಇದೀಗ ಮತ್ತೊಂದು ದೂರು. ನಿರಂತರವಾಗಿ ಫೋನ್ ಕರೆಗಳು ಬರ್ತಾ ಇದೆ, ಬೆದರಿಕೆಯನ್ನು ಹಾಕಲಾಗ್ತಾ ಇದೆ ಅಂತ ಕವಿತಾ ಅನ್ನುವಂಥ ಪೋಷಕಿಯೊಬ್ಬರು ದೂರನ್ನು ಕೊಟ್ಟಿದ್ದಾರೆ. ಈ ಪ್ರಭಾ ಅನ್ನುವಂಥ ಶಿಕ್ಷಕಿ ಮಾತನಾಡಿದಂಥ ಆಡಿಯೋವನ್ನು ವೈರಲ್ ಮಾಡಿದ್ದು ಇದೇ ಕವಿತಾ ಅನ್ನೋರು, ಮತ್ತು ಪ್ರತಿಭಟನೆಯಲ್ಲೂ ಕೂಡ ಇವರು ಭಾಗಿಯಾಗಿದ್ರಂತೆ. ಆ ಕಾರಣಕ್ಕಾಗಿ ಇವರಿಗೆ ನಿರಂತರವಾಗಿ ಬೇರೆ ಬೇರೆ ಕಡೆಯಿಂದ ಕಾಲ್ಸ್ಗಳು ಬರ್ತಾ ಇದೆಯಂತೆ, ಬೆದರಿಕೆ ಕರೆಗಳು. ಈಗಾಗಲೇ ಗೊತ್ತಿರೋ ಹಾಗೆ ಸೆನ್ಸರ್ ಸ್ಕೂಲಿನ ಘಟನೆ ನಿಮಗೆಲ್ಲರಿಗೂ ಗೊತ್ತಿದೆ. ಈ ಘಟನೆಯಲ್ಲಿ ಬರೀ ನಾನೊಂದು ಮಾಧ್ಯಮಗಳಿಗೆ, ಒಂದು ನನ್ನ ಮಗಳಿಗೆ ಈ ರೀತಿ ಆಗಿದೆ ಅಂತ ನಾನೊಂದು ಹೇಳಿಕೆ ಕೊಟ್ಟಿದ್ದೆ ಅಷ್ಟೇ ವಿನಃ, ಬೇರೆ ಶಾಲೆಯ ಬಗ್ಗೆ ಆಗಲಿ, ಬೇರೆ ಉಳಿದ ಟೀಚರ್ಸ್ನವರ ಬಗ್ಗೆ ಆಗಲಿ ನಾನೇನು ಕಂಪ್ಲೇಂಟ್ ಮಾಡಿಲ್ಲ. ಪರ್ಟಿಕ್ಯುಲರಾಗಿ ಸಿಸ್ಟರ್ ಪ್ರಭನ ಬಗ್ಗೆ ಮಾತ್ರ ನನಗೆ ಸಹ ಕಂಪ್ಲೇಂಟ್ ಇದ್ದು ಅದು ಹೇಳಿಕ್ಕಂಥದ್ದು. ಸೊ ಹಾಗೆ ಕಳೆದ ನಂತರ ಒಂದು ನಮ್ಮ ಫೆಬ್ರವರಿ 15 ಗುರುವಾರದ ದಿನ ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಬಂತು, ಅದು ಹೊರದೇಶದಿಂದ, ಕತಾರಿಂದ. ಹೀಗೆ ಅಂದರೆ ನೀವು ಈ ಒಂದು ಆಡಿಯೋವನ್ನು ಕ್ರಿಯೇಟ್ ಮಾಡಿದ್ದು ನೀವು ಅಂತ ಹೇಳಿ ಫೇಸ್ಬುಕ್ಕಿಂದ ನನ್ನ ಫ್ಯಾಮಿಲಿ ಫೋಟೋವನ್ನೆಲ್ಲ ತೆಗೆದು ವೈರಲ್ ಮಾಡಿದರು. ಬಟ್ ಈ ಆಡಿಯೋ ನಂದಂತೂ ಅಲ್ಲ, ನಾನು ವೈರಲ್ ಮಾಡಿದ್ದಲ್ಲ. ಆ ಆಡಿಯೋವನ್ನು ಕೇಳಿ ಆ್ಯಸ್ ಎ ಪೇರೆಂಟಾಗಿ ನಾನು ಅಲ್ಲಿ ಹೋಗಿ ಆ ಸಿಸ್ಟರಲ್ಲಿ ವಿಚಾರಿಸುವಂಥ ಹೋದದ್ದು. ಬಟ್ ಇದೀಗ ಎಲ್ಲ ಆಡಿಯೋ ಒಂದು ವಾಟ್ಸಪ್ಪಲ್ಲಿ ಅದನ್ನೆಲ್ಲ ವೈರಲ್ ಮಾಡಿ ಈಗ ನನಗೆ ಆ ದಿನ ರಾತ್ರಿ ಅಂದರೆ 15ನೇ ತಾರೀಕು ಗುರುವಾರ ರಾತ್ರಿ ಸುಮಾರು 12:45 ನನಗೆ ನಿರಂತರವಾಗಿ ಅನಾಮಿಕ ಕರೆಗಳು ಬರ್ತಾ ಇವೆ. ಆ ಕರೆಗಳನ್ನು ನಾನು ಸ್ವೀಕರಿಸಿಲ್ಲ. ಯಾಕೆ ಅಂತ ಹೇಳಿದರೆ ಅದು ನನಗೆ ಅಗತ್ಯ ಇಲ್ಲದ ಕಾರಣ. ಯಾಕೆ ಹೇಳಿದರೆ ನಾನಲ್ಲಿ ತಪ್ಪು ಮಾಡಲಿಲ್ಲ. ಆ್ಯಸ್ ಎ ಪೇರೆಂಟಾಗಿ ನಾನು ಒಂದು ಸಿಸ್ಟರ್ ಪ್ರಭರಲ್ಲಿ ಕ್ವಶನ್ ಮಾಡಲಿಕ್ಕೆ ಹೋದವಳು. ಆ ಆಡಿಯೋ ಅಂತೂ ನನ್ನದಲ್ಲ. ಸೊ ಆ ಅನಾಮಿಕ ಕರೆಗಳು ಯಾರದು ಅಂತ ನಾನೀಗ ತನಿಖೆ ಮಾಡಬೇಕು. ಹಾಗೆಯೇ ಒಂದು ಮೊನ್ನೆ ಶನಿವಾರದೇನೋ ಒಂದು ಸುಮಾರು 5:30 ಹೊತ್ತಿಗೆ ಒಂದು ಕತಾರಿಯಿಂದ ಒಬ್ಬರ ಫ್ಲಿಕ್ಸ್ ಅಂತ ಹೇಳೋರದ್ದೊಂದು ವಾಟ್ಸಪ್ ಆಡಿಯೋ ಕರೆ ಬಂತು. ಅದರಲ್ಲಿ ತುಂಬ ಅತ್ಯಂತ ಕೆಟ್ಟದಾಗಿ ನನ್ನ ಅಪಮಾನ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ನಾನು ಅದರ ಬಗ್ಗೆ ಇಲ್ಲಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಬಂದಿದ್ದೇನೆ. ಆ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಈಗಲೂ ಕೂಡ ಹಲವಾರು ಕ್ರೈಸ್ತ ಸಮುದಾಯದಿಂದ ಹಲವಾರು ಮೆಸೇಜಸ್ ಎಲ್ಲರೂ ನನ್ನ ಗ್ರೂಪಲ್ಲಿ ಆ್ಯಡ್ ಮಾಡಿಕೊಂಡಿದ್ದಾರೆ. ಇದೆಲ್ಲ ನನ್ನನ್ನು ಅವರಿಗೆ ಅವರ ಗ್ರೂಪಲ್ಲಿ ಅಗತ್ಯ ಆ್ಯಡ್ ಮಾಡುವಂಥ ಅಗತ್ಯ ಇಲ್ಲ. ಸೊ ಹಾಗಾಗಿ ನಾನು ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಪೊಲೀಸ್ ಅಧಿಕಾರಿ ಹತ್ರ ಬಂದು ನಾನೊಂದು ಅವರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ ಸರ್. ಕಂಪ್ಲೇಂಟ್ ಈಗ ರಿಸೀವ್ ಮಾಡ್ತಾ ಇದ್ದಾರೆ ಸರ್. ಏನಾಗಲಿಲ್ಲ, ಹಾಗೇನಾಗಲಿಲ್ಲ. ಬಟ್ ನನಗೆ ಅನಾಮಿಕ ಕರೆಗಳು ಬರ್ತಾ ಇದೆ ಯಾಕೆ ಅಂತ ನನ್ನ ಪ್ರಶ್ನೆ. ಯಾಕೆ ಹೇಳಿದರೆ ನಾನು ಆ ತಪ್ಪು ಮಾಡಲಿಲ್ಲ. ಆಡು ಯಾರೇ ವೈರಲ್ ಮಾಡಿರಲಿ, ಬೇಕಾದರೆ ಅವರನ್ನು ಅವರು ಹುಡುಕಿ ಆ ಒಂದು ಪ್ರಶ್ನೆ ಕೇಳಿ. ಬಟ್ ನಾನಂತೂ ಆಡಿಯೋ ವೈರಲ್ ಮಾಡಲಿಲ್ಲ ಸರ್. ಸೊ ಹಾಗಾಗಿ ನನಗೆ ಆ ಅನಾಮಿಕ ಕರೆಗಳು ಯಾರದು ಬರ್ತದೆ ಅಂತ ನಾನೀಗ ಸರ್ ಇನ್ಸ್ಪೆಕ್ಟರ್ ಹತ್ರ ಹೇಳಿ ಬಂದಿದ್ದೇನೆ. ಅವರೀಗ ಅದರ ಬಗ್ಗೆ ತನಿಖೆ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ಮುಂದೆ ಏನಾಗ್ತದೆ ಅಂತ ಹೇಳಿ ನಾನು ಕಾದು ನೋಡ್ತಾ ಇದ್ದೇನೆ ಸರ್. ಇಲ್ಲ, ನನ್ನನ್ನು ಕರೀಲಿಲ್ಲ. ನನ್ನ ಫ್ರೆಂಡ್ಗಳು ಮೀನ್ಸ್ 4 ಜನ ಹೋಗಿದ್ದಾರೆ ತನಿಖೆಗೆ ಅಂತ. ಅವರನ್ನು ಮೊನ್ನೆ ಸ್ಯಾಟರ್ಡೆ ಕರೆದಿದ್ರಂತೆ.
ಕೆಲವು ಸ್ಟೂಡೆಂಟ್ಗಳು ಇದ್ದು ಅವರ ಪೇರೆಂಟ್ ಎಲ್ಲರನ್ನು ಅಲ್ಲ ಅವರನ್ನು ಕರೆಸಿ ಮೊನ್ನೆಯ ದಿನ ಸಿಸ್ಟರ್ ಪ್ರಭಾ ಏನು ಪಾಠ ಮಾಡಿದರೆ ಅದರ ಬಗ್ಗೆ ವಿವರಣೆ ನೀಡಿ ಅಂತ ಹೇಳಿದರಂತೆ. ಹಾಗೆ ನನ್ನ ಎರಡು ಮೂರು ಗೆಳತಿಯರು ಹೋಗಿ ಅದರ ಬಗ್ಗೆ ಬರೆದುಕೊಟ್ಟು ಬಂದಿದ್ದಾರೆ. ಅದು ಏನು ಅಂತ ಇನ್ನು ಮುಂದೆ ಅವರು ಏನು ಹೇಳ್ತಾರಂತ ಗೊತ್ತಿಲ್ಲ ಸರ್. ಅದರ ಬಗ್ಗೆ ನನ್ನ ಮಗಳು ಸಹ ಅಲ್ಲಿ 7th ಓದ್ತಾ ಇದ್ದಾಳೆ. ಎಸ್, ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ. ಈ ಪ್ರಕರಣ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಅಂತೂ ಕಾಣಿಸ್ಕೊಳ್ತಾ ಇಲ್ಲ, ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ತಿರುವನ್ನು ಪಡ್ಕೊಳ್ತಾ ಇದೆ. ಈಗ ಆಲ್ರೆಡಿ ಸರ್ಕಾರ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ, ಒಂದು ಕಡೆಯಲ್ಲಿ ತನಿಖೆ ಆಗ್ತಿದೆ, ನಿನ್ನೆಯೆಲ್ಲ ತನಿಖೆಯನ್ನು ಮಾಡಲಾಗಿದೆ, ವಿಚಾರಣೆಯನ್ನು ಮಾಡಲಾಗಿದೆ. ಈಗ ಪೋಷಕಿ ಕವಿತಾ ಅವರು ಆರೋಪ ಮಾಡ್ತಾ ಇರೋದು ನನಗೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಬೆದರಿಕೆ ಕರೆ ಬರ್ತಾ ಇದೆ ಅಂತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಹೇಳ್ತಾರೆ, ಯಾವ ಥರ ತನಿಖೆ ನಡೀತಾ ಇದೆ, ತನಿಖೆ ಯಾವ ಹಂತದಲ್ಲಿದೆ? ನೀತಿ, ನಿಜವಾಗ್ಲು ಮಂಗಳೂರಿನ ಒಂದು ಖಾಸಗಿ ಶಾಲೆಯಲ್ಲಿ ಆರಂಭವಾದಂತಹ ಈ ಒಂದು ವಿವಾದ ಅನ್ನುವಂಥದ್ದು ತಣ್ಣಗಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತನಿಖೆ ಅನ್ನುವಂಥದ್ದು ನಡೀತಾ ಇದ್ದರೂ ಕೂಡ ದಿನಕ್ಕೊಂದು ತಿರುವನ್ನು ಪ್ರಕರಣ ಪಡೆದುಕೊಳ್ತಾ ಇದೆ. ನಿತ್ಯ ನಿರಂತರವಾಗಿ ಹೋರಾಟಗಳು, ಪ್ರತಿಭಟನೆಗಳು ನಡೀತಾ ಇದೆ. ಈ ಹೊತ್ತಲ್ಲೇ ಪ್ರಕರಣದ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಕಾರಣವಾಗಿದ್ದು ಒಂದು ಆಡಿಯೋ. ಪೋಷಕಿ ತನ್ನ ಮಕ್ಕಳಿಗೆ ಶಾಲೆಯಲ್ಲಿ ಒಂದು ಶಿಕ್ಷಕಿ ಈ ರೀತಿ ಪಾಠವನ್ನು ಮಾಡ್ತಾ ಇದ್ದಾರೆ, ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಾ ಇದ್ದಾರೆ, ಶ್ರೀರಾಮನ ಬಗ್ಗೆ ಅವಹೇಳನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯ ಒಂದು ಆಡಿಯೋವನ್ನು ಹರಿಬಿಟ್ಟಿದ್ರು. ಆ ಆಡಿಯೋ ಹಿಂದೆ ಇರುವಂಥ ಮಹಿಳೆ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಸಮಾಜಕ್ಕೆ ಗೊತ್ತಾಗಿಲ್ಲ. ಆ ಹಂತದಲ್ಲೇ ಈಗ ತನಿಖೆ ನಡೀತಾ ಇದೆ. ಆದರೆ ಮೊನ್ನೆ ನಡೆದಂಥ ಪ್ರತಿಭಟನೆ, ಆ ಪ್ರತಿಭಟನೆಯಲ್ಲಿ ಸಾಕಷ್ಟು ಪೋಷಕರು ಭಾಗಿಯಾಗಿದ್ದರು. ಅದರಲ್ಲಿ ಕವಿತಾ ಅನ್ನುವಂಥ ಓರ್ವ ಪೋಷಕಿ ಕೂಡ ಮಾತನಾಡಿದ್ರು. ಅವರು ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಯಾವ ರೀತಿ ಒಂದು ಆ ಧರ್ಮದ ಅವಹೇಳನವನ್ನು ಮಾಡಲಾಗ್ತಾ ಇದೆ, ಆ ಕುರಿತಾಗಿ ಯಾವ ರೀತಿ ಪಾಠವನ್ನು ಮಾಡಲಾಗ್ತಾ ಇದೆ ಅನ್ನುವ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ಕೂಡ ಅವರು ಹೊರಹಾಕಿದರು. ಸಾಕಷ್ಟು ಪೋಷಕರು ಈ ರೀತಿಯ ಹೋರಾಟವನ್ನು ಮಾಡಿದರೂ ಕೂಡ ಯಾರೋ ಕಿಡಿಗೇಡಿಗಳು ಈ ಕವಿತಾ ಅನ್ನುವಂಥ ಮಹಿಳೆಯ ಒಂದು ನಂಬರನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿಬಿಟ್ಟು ಆಡಿಯೋವನ್ನು ಹರಿಬಿಟ್ಟಿರುವಂಥದ್ದು ಇವರೇ ಅಂತ ಹೇಳಿ ಅಪಪ್ರಚಾರವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿದೇಶಗಳಿಂದ, ದೇಶದ ನಾನಾ ಭಾಗದಿಂದ ಕವಿತಾರವರಿಗೆ ಬೆದರಿಕೆಯ ಕರೆಗಳು ಬರ್ತಾ ಇದೆ. ಫೇಸ್ಬುಕ್ನಲ್ಲಿ ಅವರ ಫ್ಯಾಮಿಲಿ ಫೋಟೋಗಳನ್ನು ಅವಾಚ್ಯವಾಗಿ ವೈರಲ್ ಮಾಡಲಾಗ್ತಾ ಇದೆ, ಅವರ ಬಗ್ಗೆ ನಿಂದಿಸಲಾಗ್ತಾ ಇದೆ, ಅವಾಚ್ಯವಾಗಿ ಆಡಿಯೋ ಮೆಸೇಜ್ಗಳನ್ನು ಅವರಿಗೆ ಕಳುಹಿಸಲಾಗ್ತಾ ಇದೆ. ನಿತ್ಯ ನಿರಂತರವಾಗಿ ನೂರಾರು ಕರೆಗಳು ಅವರ ಪರ್ಸನಲ್ ನಂಬರಿಗೆ ಬರ್ತಾ ಇರುವಂಥದ್ದು, ಅದನ್ನು ರಿಸೀವ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಅವಹೇಳನಕಾರಿಯಾಗಿ ಬೈಯುವಂಥ ಘಟನೆಗಳು ಕೂಡ ನಡೀತಾ ಇದೆ. ಇದು ಬೇರೆ ಬೇರೆ ವಿದೇಶದ ನಂಬರ್ಗಳಿಂದ ಬರ್ತಾ ಇದೆ. ಹಾಗಾಗಿ ನಿನ್ನೆ ಕವಿತಾ ಅವರು ಕಂಕನಾಡಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಿದ್ದಾರೆ. ಅಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಯಾವೆಲ್ಲ ನಂಬರ್ಗಳಿಂದ ಕರೆ ಬಂದಿದೆಯೋ, ಯಾವೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಅವಾಚ್ಯವಾಗಿ ಅಶ್ಲೀಲವಾಗಿ ಮೆಸೇಜ್ ಬಂದಿದೆಯೋ, ಆ ಎಲ್ಲ ಸ್ಕ್ರೀನ್ಶಾಟ್ಗಳನ್ನು ಕೂಡ ಪೊಲೀಸರಿಗೆ ಅವರು ಒಪ್ಪಿಸಿರುವಂಥದ್ದು. ಪೊಲೀಸರು ಕೂಡ ಈಗಾಗಲೇ ದೂರನ್ನು ದಾಖಲಿಸಿದ್ದಾರೆ, ಆ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ. ಯಾಕೆ ಈ ರೀತಿಯ ಕರೆಗಳು ಬರ್ತಾ ಇದೆ, ಯಾರು ಈ ಕರೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವ ದೃಷ್ಟಿಕೋನದಲ್ಲಿ ತನಿಖೆ ಅನ್ನುವಂಥದ್ದು ಆರಂಭವಾಗಿದೆ. ಸಾಕಷ್ಟು ಪೋಷಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರೂ ಕೂಡ ಪರ್ಟಿಕ್ಯುಲರ್ ಆಗಿ ಕವಿತಾ ಅನ್ನುವಂಥ ಇವರ ಮೇಲೆ ಈಗ ದಾಳಿಯನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ಇವರು ಕೂಡ ಒಂದು ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಆ ಕಾರಣದಿಂದಾಗಿ ಇವರ ನಂಬರನ್ನು ಯಾರೋ ಶೇರ್ ಮಾಡಿರುವಂಥದ್ದು, ಒಂದು ಅನೇಕ ಗ್ರೂಪ್ಗಳಲ್ಲಿ ಈ ಮಹಿಳೆಯಿಂದಲೇ ಈ ರೀತಿಯ ಘಟನೆಗಳು ಸಂಭವಿಸಿದೆ, ಇವರ ಆಡಿಯೋ ಮೂಲಕವೇ ಈ ರೀತಿಯ ಘಟನೆಗಳು ಸಂಭವಿಸಿದೆ ಅನ್ನೋ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡಲಾಗಿದೆ. ಹಾಗಾಗಿ ನಿತ್ಯ ನಿರಂತರವಾಗಿ ಕರೆಗಳು ಬರ್ತಾ ಇದೆ. ನಿನ್ನೆ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಿದಂಥ ಸಂದರ್ಭದಲ್ಲೂ ಕೂಡ ಫೋನ್ ಕಾಲ್ಗಳು ಬರ್ತಾ ಇರುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಫೇಸ್ಬುಕ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ದಂಥ ಅವರ ಫ್ಯಾಮಿಲಿ ಫೋಟೋಗಳನ್ನು ಕೂಡ ಈಗಾಗಲೇ ವೈರಲ್ ಮಾಡ್ತಾ ಇರುವಂಥ ಘಟನೆಗಳು ನಡೀತಾ ಇದೆ. ಆದರೆ ಈ ಒಂದು ಪ್ರಕರಣ ಅನ್ನುವಂಥದ್ದು ತಣ್ಣಗಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎರಡೂ ಕಡೆಗಳಿಂದ ಕೂಡ ದಾಳಿಗಳು ನಡೀತಾ ಇದೆ. ಈಗಾಗಲೇ ಸರ್ಕಾರಿ ಅಧಿಕಾರಿಯನ್ನು ಈ ಪ್ರಕರಣದ ವಿಶೇಷ ತನಿಖೆಗಾಗಿ ನೇಮಕ ಮಾಡಿದರೂ ಕೂಡ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಮೊನ್ನೆ ದಿವಸದಲ್ಲಿ ಯಾರೆಲ್ಲ ಶಿಕ್ಷಕರು ಅಥವಾ ಯಾರೆಲ್ಲ ಪೋಷಕರು ದೂರನ್ನು ನೀಡಿದರೋ, ಯಾವೆಲ್ಲ ಸಂಘಟನೆಗಳು ಹೋರಾಟವನ್ನು ಮಾಡಿದರೋ, ಅವರ ವಿರುದ್ಧ ಅವರಿಗೆ ಈಗಾಗಲೇ ನೋಟಿಸನ್ನು ನೀಡಲಾಗಿದೆ. ಅವರೇನಾದರೂ ಹೇಳಿಕೆಯನ್ನು ನೀಡೋದಾದರೆ ಈ ವಿಶೇಷ ತನಿಖಾಧಿಕಾರಿಯ ಮುಂಭಾಗ ಬಂದು ಇವತ್ತು ಹೇಳಿಕೆಯನ್ನು ನೀಡಬಹುದು ಅನ್ನುವ ರೀತಿಯಲ್ಲೂ ಕೂಡ ಅವರಿಗೆ ನೋಟಿಸನ್ನು ನೀಡಲಾಗಿದೆ. ಅಂತಿಮವಾಗಿ ಎಲ್ಲ ಪ್ರಕರಣ ನಿಂತಿರುವಂಥದ್ದು ಆ ತನಿಖೆಯ ಮೇಲೆ. ಆ ತನಿಖೆಯ ವರದಿ ಏನು ಬರುತ್ತೋ, ಆ ವರದಿ ಬಂದ ಮೇಲಾದರೂ ಕೂಡ ಈ ಪ್ರಕರಣ ಅನ್ನುವಂಥದ್ದು ಸುಖಾಂತ್ಯವನ್ನು ಪಡೆಯುತ್ತಾ ಅಂತ ಕಾದು ನೋಡಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.